ಲೋಕಸಭಾ 2019ಕ್ಕೆ ಸ್ವಾಗತ. ರಾಜ್ಯದಲ್ಲಿ ಅತ್ಯಂತ ಕುತೂಹಲ ಮೂಡಿಸಿರ್ತಕ್ಕಂಥ ಕ್ಷೇತ್ರಗಳ ಪೈಕಿ ಕೋಲಾರ ಲೋಕಸಭಾ ಕ್ಷೇತ್ರ ಕೂಡ ಒಂದಾಗಿದೆ. ಈ ಲೋಕಸಭಾ ಕ್ಷೇತ್ರ ಪ್ರಮುಖವಾಗಿ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಈ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಎರಡು ವಿಧಾನಸಭಾ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ವ್ಯಾಪ್ತಿಗೆ ಜಿಲ್ಲಾ ವ್ಯಾಪ್ತಿಗೆ ಒಳಪಡುತ್ತವೆ. ಮುಖ್ಯವಾಗಿ ಶಿಡ್ಲಘಟ್ಟ ನಗರಕ್ಕೆ ನಾವು ಇವತ್ತು ಭೇಟಿ ಕೊಡ್ತಾ ಇದ್ದೀವಿ. ಇಲ್ಲಿನ ಮತದಾರರ ಲೆಕ್ಕಾಚಾರ ಆದರೆ ಏನು, ಇಲ್ಲಿನ ಒಂದು ಮತದಾರ BJP ಕಡೆಗೆ ಒಲವು ತೋರಿಸೋಣ ಅಥವಾ ಕಾಂಗ್ರೆಸ್ ಕಡೆಗೆ ಒಲವು ತೋರಿಸೋಣ ಅಂತಕ್ಕಂಥದ್ದನ್ನು ಇವತ್ತು ನಿಜ ಇಲ್ಲಿನ ಪ್ರಮುಖ ಸ್ಥಳಗಳಲ್ಲಿ ನಾವು ಭೇಟಿ ಮಾಡಿ ಜನರಿಂದ ಮಾಹಿತಿಯನ್ನು ಪಡ್ಕೊತಕ್ಕಂಥ ಕೆಲಸ ಮಾಡೋಣ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಹಾಕಾಡ ರಂಗೇರ್ತಾ ಇದೆ. ಪ್ರತಿದಿನಕ್ಕೂ ಕೂಡ ಚುನಾವಣೆ ಕಾವು ಹೇರ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು, ಈಗಾಗಲೇ 7 ಬಾರಿ ಸತತವಾಗಿ ಗೆದ್ದು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂತ KS ಪುಣ್ಯಪ್ಪನವರ ಮೇಲೆ BJP ಕಣ್ಣಿಡ್ತಕ್ಕಂಥದ್ದು ಒಂದು ಕಡೆ ಆದರೆ, BJP ಏನು ಒಂದು ಕಾಂಗ್ರೆಸ್ ಭದ್ರಕೋಟೆ ಆಗಿರ್ತಕ್ಕಂಥ ಈ ಒಂದು ಕೋಟೆಯನ್ನು ಭೇದಿಸುತ್ತಾ ಅಂತಕ್ಕಂಥದ್ದನ್ನು ಇವೆಲ್ಲ ಕೂಡ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆ ಈಗಾಗಲೇ ಸಾಕಷ್ಟು ಜನ ಇಲ್ಲಿ ನೆರೆದಿದ್ದಾರೆ. ಅವರಿಂದ ಕೂಡ ಎಲ್ಲವನ್ನು ಮಾಹಿತಿ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ನಾವು ಇವತ್ತು ಮಾತಾಡೋಣ ಸರ್. ಈಗ ನಿಮ್ಮ ಒಂದು ಅಭಿಪ್ರಾಯ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲಿಂದ 7 ಬಾರಿ ಸತತವಾಗಿ ಗೆದ್ದಿರುವಂತಹ ಸೋಲಿನಿಂದ ತೆರೆದಂತ KS ಪುಣ್ಯಪ್ಪನವರು ಗೆಲ್ತಾ ಬರ್ತಾ ಇದ್ದಾರೆ. ಈ ಚುನಾವಣೆ ಅವರೇ ಗೆಲ್ತಾರೆ. ಕಾರಣ ಏನಪ್ಪ ಅಂದ್ರೆ, ಅವರು ಬಂದಿರೋಂತ ನಡವಳಿಕೆ ಏನೊಂದು, ಯಾವುದೇ ಜಾತಿ ಭೇದ ಇಲ್ಲದೆ, ಯಾವುದೇ ಧರ್ಮ ಇಲ್ಲದೆ, ಜನರ ಮಧ್ಯೆ ಒಡನಾಡಿ ಇಟ್ಕೊಂಡ್ಬಿಟ್ಟು ಜನರ ಮಧ್ಯೆ ಎಲ್ಲ ಜನರ ಕೆಲಸ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಮಾಡಿದ್ದಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಚಿವ ಆಗಿದ್ದ ಸಂದರ್ಭದಲ್ಲಿ, ಹೆದ್ದಾರಿ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ, ಮತ್ತೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಸಂದರ್ಭದಲ್ಲಿ ಅನೇಕ ಯುವಕರು ಸಹ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ. ಮತ್ತೆ ರಸ್ತೆಯ ಅಗಲೀಕರಣ ಮಾಡುವ ಮುಖಾಂತರ ಈ ನೀವು ನೋಡ್ಬೋದು ಬರ್ತಾ ರೋಡಲ್ಲಿ ಈ ರಸ್ತೆಯಲ್ಲಿ ಸುಮಾರು ಹಳ್ಳಿಗೂ ಡೆವಲಪ್ಮೆಂಟ್ ಆಗಿದೆ. ಡೆವಲಪ್ಮೆಂಟ್ ಕಾರಣ ಅಂದ್ರೆ ರಸ್ತೆ ಹೆದ್ದಾರಿ ಆದ್ರಿಂದ ಅಲ್ಲಿನ ಜಮೀನು ಸಹ ಹೆಚ್ಚು ಬೆಲೆ ಬಂದಿದೆ. ಮತ್ತೆ ಅಲ್ಲಿ ಅಂಗಡಿ ಸಹ ಹೆಚ್ಚು ತಗೊಂಡಿತ್ತು. ಸಣ್ಣ ಮಧ್ಯಮ ವರ್ಗದ ಜನಗಳು ಇವತ್ತು ವ್ಯಾಪಾರ ಮಾಡ್ಕೊಳಕ್ಕೆ ಇವತ್ತು ಕಾರಣ ಆಗಿದೆ. ಅದ್ರ ಜೊತೆಗೆ ಯಾವುದೇ ರೀತಿ ಕೋಮುಗಲಭೆ ಇಲ್ಲ. ಇವತ್ತು ಇಡೀ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಶಾಂತಿಯುತವಾಗಿದೆ. ಎಲ್ಲ ಮುಸ್ಲಿಂ ಸಮುದಾಯ ಇರ್ಬೋದು, ಜೈನ ಧರ್ಮ ಇರ್ಬೋದು, ಬೌದ್ಧ ಧರ್ಮ, ಹಿಂದೂ ಧರ್ಮ, ಯಾವುದೇ ಧರ್ಮ ಇಲ್ಲ, ಕೋಮುಗಲಭೆ ಇದೆ, ಶಾಂತಿಯುತವಾಗಿ ನಡ್ಕೊಂಡ್ಬಂದು ಅದು ಕೀರ್ತಿ KS ಸಲ್ಲುತ್ತೆ. ಓಕೆ, ಏನು KS ಪುಣ್ಯಪ್ಪನವರು ಸತತವಾಗಿ 7 ಬಾರಿ ಗೆದ್ದಿದ್ದು ಕೂಡ ಯಾವುದೇ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಿರ್ಬೋದು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈಗ ಇನ್ನೊಬ್ಬರು ಕೂಡ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ ಸರ್. ಏನು ಚುನಾವಣೆ ಕಾವು ಯಾವ ರೀತಿ ಇದೆ ಸರ್? ಚುನಾವಣೆ ಕಾವು ಈ ಸಲ ನಾವು ಸುಮಾರುಗಳಿಂದ ನೋಡಿದ್ದೀವಿ. KS ಪುಣ್ಯಪ್ಪನವರು ಈ ಸಲ ವಸತಿ ನೋಡೋಣ, ನೀರಾವರಿಯೇನೋ ಬರ್ತದೇನೋ ಚಿಕ್ಕಬಳ್ಳಾಪುರ. ನೀರಾವರಿ ಅಂತ ಕೊಟ್ಟರೆ ಈ ಹೊಸ ಪಾರ್ಟಿ BJP ಅವರು ದೇವರೊಳಗೆ ಒಳ್ಳೇದು ಮಾಡ್ತಾರೆ. ನಮ್ಗೆ ಈ ಸಲ ಆ ಭಾವನೆ BJP ಆಗ್ತದೆ. ಯಾಕೆ BJP ನಿಮಗೆ ಅಭ್ಯರ್ಥಿ ಯಾರಂತ ಗೊತ್ತಾ? ಎಸ್ ನಿಶಾನ್ ಅಂತ ಒಳ್ಳೆ ಅಭ್ಯರ್ಥಿ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಚಿಕ್ಕಬಳ್ಳಾಪುರ ಮೇಲೆ, ನೀರಾವರಿ ಮೇಲೆ ಅವ್ರು ಹೆಚ್ಚಿಗೆ ಇರ್ತಕ್ಕಂಥ ಅಂತ ಹೇಳ್ಬಿಟ್ಟು, ಇವತ್ತು ಪ್ರಾಣಿ ಪಕ್ಷಿಗಳಿಗೆ 3 ಪ್ರಾಣಿಗಳು ನೀರಿಲ್ಲ. ಯಾರೂ ಇದುವರೆಗೂ ಸುಮಾರು ಎಷ್ಟೋ MPಗಳು ಇದ್ರ ಮೇಲೆ ಯಾರು ಕಣ್ಣಿಟ್ಟಿಲ್ಲ. ಈ ಸರಿ ನೋಡೋಣ ಅಂತ ಮಾಡಿದ್ವಿ ಸರ್. ಓಕೆ, ಈಗ ಇವರು BJP ಮತ ನೆಡ್ತೀವಂತಕ್ಕಂಥ ಮಾತಾಡ್ತಾರೆ. ನಮ್ಮ ಜೊತೆ ಇದ್ರೆ ಅವ್ರನ್ನ ಕೂಡ ಮಾತಾಡ್ತಕ್ಕಂಥ ಪ್ರಯತ್ನ ಸರ್. ಯಾವ ರೀತಿ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಡಾಕ್ಟರ್ KS ಮುನಿಯಪ್ಪಾಜಿಯವರು ಶಾಂತಿ, ಸೌಹಾರ್ದತೆ, ಮಾನವೀಯ ಮೌಲ್ಯಗಳಿಗೆ ಪ್ರತೀಕವಾಗಿರ್ತಕ್ಕಂಥ ವ್ಯಕ್ತಿ. ಯಾಕಂದರೆ ನಮ್ಮ ಈ ಭಾರತೀಯ ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಹಾಗೂ ಕೋಲಾರಕ್ಕೆ ತನ್ನದೇ ಆಗಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇತಿಹಾಸ ಇರ್ತಕ್ಕಂಥದ್ದು. ಹಾಗೆ ಡಾಕ್ಟರ್ KS ಮುನಿಯಪ್ಪಾಜಿಯವರು ಸಹ ಕಟ್ಟಕಡೆ ಸಮಾಜದಲ್ಲಿ ಅಂದರೆ ಅಸ್ಪೃಶ್ಯ ಸಮಾಜದಲ್ಲಿ ಜನಿಸಿದ್ರೂ ಸಹ ಎಲ್ಲ ಈ ದೇಶದಲ್ಲಿ ವಾಸಿಸಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ವಾಸ ಮಾಡಿರ್ತಕ್ಕಂಥ ಎಲ್ಲ ಸಾಮಾಜಿಕ ವ್ಯಕ್ತಿಗಳನ್ನು ಹಾಗೆ ಎಲ್ಲ ಸಮುದಾಯದ ಒಟ್ಟಿಗೆ ಶಾಂತಿ ಸೌಹಾರ್ದನ್ನು ಕಾಪಾಡಿಕೊಂಡು ಅವರು ಯಾವುದೇ ರೀತಿಯಕ್ಕಂಥ ಕೋಮುಗಲ್ಲೆಗಳಿಗೆ ಅವಕಾಶ ಕೊಟ್ಟಿಲ್ಲ. ಮೊದಲನೇದಾಗಿ ಮತ್ತೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಅವರದೇ ಆಗಿರ್ತಕ್ಕಂಥ ಕೀರ್ತಿ ಮತ್ತು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪಾಲಿದೆ, ಕೊಡುಗೆ ಇದೆ, ಅಭಿವೃದ್ಧಿ ಏನಿದೆ. ಈಗ ಕೆಲವರೆಲ್ಲ ಮಾತಾಡ್ಬೋದು KS ಮುನಿಯಪ್ಪಾಜಿಯವರು ಏನು ಮಾಡಿಲ್ಲ. KS ಮುನಿಯಪ್ಪಾಜಿಗೆ ಪ್ರತಿಸ್ಪರ್ಧಿ ಆಗಿರ್ತಕ್ಕಂಥವರು ಏನು ಕೋಮುವಾದಿ
ಅನ್ನ ಪ್ರತಿಭಟಿಸ್ತಕ್ಕಂಥವ್ರು, ಮತ್ತು ಕೋಮುವಾದಿ ಹಿನ್ನೆಲೆ ಇರ್ತಕ್ಕಂಥವ್ರು, ಮತ್ತು ಕೆ ಎಚ್ ಮುನಿಯಪ್ಪಾಜಿಯವ್ರಿಗೆ ಅವ್ರಿಗೆ ಬಹಳ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಕೆ ಎಚ್ ಮುನಿಯಪ್ಪಾಜಿಯವರು ಯಾವುದೇ ರೀತಿ ಕರೆದ ವೈಯಕ್ತಿಕವಾಗಿ ಮಾನವೀಯ ಮೌಲ್ಯಗಳಿಗಾಗಿ ಎಲ್ಲ ರೀತಿ ಸೌಹಾರ್ದತೆಗೆ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿ ಅಂಥವರು ಮತ್ತೆ ಎಂಟನೇ ಸಾರಿ ಗೆಲ್ತಾರೆ. ಮತ್ತು ಈ ನಮ್ಮ ಕೋಲಾರ ಜಿಲ್ಲೆ ಅಭಿವೃದ್ಧಿ ಖಂಡಿತ ಇನ್ನೂ ಹೆಚ್ಚಿನ ಮಟ್ಟದಲ್ಲಾಗ್ತದೆ. ಮತ್ತು ಈ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆಗಳಿಗೆ ಸುಮಾರು ಡಾಕ್ಟರ್ ಸಿದ್ದರಾಮಯ್ಯ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತ ಸಂದರ್ಭದಲ್ಲಿ 13,000 ಕೋಟಿನ ಎತ್ತಿನ ಒಳಗೆ ಅನುದಾನವನ್ನು ನೀಡಿರ್ತಾರೆ. ಯಾಕಂದರೆ ಯಾವುದೇ ಒಂದು ನೀರಿನ ಮೂಲಗಳು ನಾವು ಇಲ್ಲಿ ಬಹಳ ಎತ್ತರವಾಗಿದ್ದೀವಿ. ಈಗ ಎತ್ತಿನ ಒಳೆ 13,000 ರೂಪಾಯಿ ಕೋಟಿ ನೀರಾವರಿ ಮೂಲಗಳು ಇಲ್ಲಿ ಬರಬೇಕಾದ್ರೆ ಬಹಳ ಲಾಟ್ ಏನೋ ತುಂಬ ದೂರ ಇರತಕ್ಕಂಥದ್ದು, ಸುಮಾರು 350-400 ಕಿಲೋಮೀಟರ್ ನೀರು ಇಲ್ಲಿ ಬರಬೇಕಾದ್ರೆ ಏನಾಗ್ತದಂದರೆ ತುಂಬ ಕ್ರಿಟಿಕಲ್ ಪ್ರಾಬ್ಲಮ್ಸ್ ಇರ್ತದೆ. ರೈತರು ಭೂಮಿಗಳ 1 ಗುಂಟೆ ಇರ್ತಕ್ಕಂಥವ್ರು, 2 ಗುಂಟೆ ಇರ್ತದೆ, ಎಕರೆ ಇಳಿದವ್ರು ಕೇಸ್ಗಳಾಗ್ತಾರೆ. ಹಸಿರು ನ್ಯಾಯಾಧೀಕರಣ ಇದೆ, ಅದ್ರ ಮೇಲೆಲ್ಲ ಕೇಸ್ ಹಾಕ್ಕೊಂಡಿದ್ವಿ, ಅವೆಲ್ಲ ಕ್ಲಿಯರ್ ಆಗಿದ್ದಾವೆ. ಈಗ ಮೊನ್ನೆ ನಾವು ಸ್ವಲ್ಪ ಭೇಟಿ ಮಾಡಿದ್ವಿ ಕೆಲಸ ನಡೀತಕ್ಕಂಥ ಪ್ರದೇಶಕ್ಕೆ, ಎಲ್ಲ ಕೆಲಸ ನಡೀತಾ ಇದೆ, ಪ್ರಗತಿ ಬಹಳ ವೇಗವಾಗಿ ನಡೀತಾ ಇದೆ. ಹಾಗಾಗಿ ಕೆ ಎಚ್ ಮುನಿಯಪ್ಪ ಅಜ್ಜರು ಎಂಟನೇ ಸಲನೂ ಹೇಳ್ತಾರೆ ಅನ್ನೋ ವಿಶ್ವಾಸ. ಓಕೆ, ಇದು ಇವರ ಅಭಿಪ್ರಾಯ ಆಗಿದೆ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀರನ್ನು ತಂದುಕೊಡದೆ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ, ಅದನ್ನು ಕೂಡ ಕಾರ್ಯಕರ್ತ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಕೆಲವರು ಹೇಳ್ತಾರೆ. ಸರ್, ಈಗ ಕೆ ಎಚ್ ಮುನಿಯಪ್ಪನವರು 7 ಬಾರಿ ಸತತವಾಗಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಅವರು ಅಭಿವೃದ್ಧಿಯಲ್ಲಿ ಶೂನ್ಯ ಅಂತಕ್ಕಂಥ ಮಾತು ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಜನಸಾಮಾನ್ಯರಾಗಿ ನೀವು ಹೈವೇ ರೋಡ್ ಮಾಡಿದ್ದಾರೆ, ಅಲ್ಲಿ ನಮ್ಮ ಏಮ್ಗಲ್ ಹತ್ರ ಫಾರಿನ್ ಕಂಪ್ನಿಗಳು ತಗೊಂಡ್ ಬಂದಿದ್ದಾರೆ, ನಮ್ಮ ಬಿಲ್ಡರ್ಸ್ ಲೋನ್ ಎಲ್ಲ ಮಾಡ್ಕೊಟ್ಟಿದ್ದಾರೆ, ಬೇಕಾಗಿ ಬಂದಿದ್ದಾರೆ, ಅದ್ರ ಬಗ್ಗೆ ಏನ್ ತೊಂದರೆ ಇಲ್ಲ. ಈಗ JDS ನಮ್ಮ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇರೋದು, JDS ನಿಂದ ಇನ್ನ ನಮ್ಗೆ ಬಹಳ ಜಾಸ್ತಿ ಬಂದಿದೆ. ಯಾಕಂದ್ರೆ ಕೇಶವ ಅವರು 3.5 ಲಕ್ಷ ತಗೊಂಡಿದ್ರು ಮೊನ್ನೆ JDS ಅವರು, ಆ ಓಟ್ ನಮ್ಗೆ ಕಾಂಗ್ರೆಸ್ಗೆ ಬೀಳ್ತದೆ. ಈಗ ಆಲ್ರೆಡಿ JDS ಅವರು ಜೊತೆಯಲ್ಲಿ ಇದ್ದಾರೆ, ನಾವು ಅವ್ರ ಜೊತೆಯಲ್ಲಿ ಇದ್ದೀವಿ. ಈಗ 100% ಗೆಲ್ಲದ್ದು ಕೆ ಎಚ್ ಮುನಿಯಪ್ಪ ಅವರೇ, ಯಾಕಂದ್ರೆ ಅವ್ರು ಡೆವಲಪ್ಮೆಂಟ್ ಮಾಡಿದ್ದಾರೆ. ಹಳೆಯೊಬ್ರು ಅವರು 7 ಬಾರಿ ಅವರು MP ಅವ್ರಿಗೆ ಹೊಸ ಮಗ ಆಗ್ಬೇಕಾದ್ರೆ ಸ್ವಲ್ಪ ಟ್ರೈನಿಂಗ್ ಆಗ್ಬೇಕಾಗ್ತದೆ. ಜನ ಹೇಳ್ತಾರೆ ಏನಪ್ಪ ಹೆಂಗೆ ಅವರು ಸುಮ್ಮನೆ ಹೊಟ್ಟೆವರಿಗೆ ಹೇಳ್ಬೋದು, ಆದ್ರೆ ಕೆ ಎಚ್ ಮುನಿಯಪ್ಪ ಅವರು ರೈಲ್ವೆ ಇಲ್ಲಿಂದ ಕೆಜಿಒಬ್ಬರು ಆಗಿದ್ದಾರೆ, ಮೊನ್ನೆ ಒಂದು ದಿಲ್ಲಿಗೆ ಒಂದು ಟ್ರೈನ್ ಆಗಿದ್ದಾರೆ, ಆಮೇಲೆ ಹೈವೇ ರೋಡ್ ಮಾಡಿದ್ದಾರೆ, ಅಲ್ಲಿ ಏಮ್ಗಲ್ ಹತ್ರ ಫಾರಿನ್ ಕಂಪನಿಗಳು ತಗೊಂಡ್ ಬಂದಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ಸೀನಿಯಾರಿಟಿ ಬೇಕು, ಯಾರೋ ಹೊಸಬ್ರು ಕೊಟ್ಟು ಏನಾಗ್ತದೆ ಅವ್ರಿಗೆ ಏನು ಗೊತ್ತಾಗ್ತದೆ, ಹಳೋಬ್ರ ಏನೋ ಡೆವಲಪ್ಮೆಂಟ್ ಆಗ್ತದೆ ಸರ್. ಅದಕ್ಕೋಸ್ಕರ ಕೆ ಎಚ್ ಮುನಿಯಪ್ಪ ಅವ್ರಿಗೆ JDS ಅವ್ರದ್ದು ಕಾಂಗ್ರೆಸ್ ಅವ್ರು ಇಬ್ಬರೂ ಸರಿ, ಈಗ ಇಲ್ಲಿ ಕ್ಯಾನ್ವಾಸ್ ನಡೀತಾ ಇದೆ, ಪ್ರಚಾರ ನಡೀತಾ ಇದೆ, 100% JDS ಇಂದ ಕಾಂಗ್ರೆಸ್ ಬಲ ಇದೆ, ಕಾಂಗ್ರೆಸ್ ಇಂದ JDS ಬಲ ಇದೆ, ಸ್ಟೇಟ್ ಎಲ್ಲ ಸಮ್ಮಿಶ್ರ ಸರ್ಕಾರ ಇರೋದು, ಇದಕ್ಕೆ 100% ಕೆಲಸ ಆಗ್ತದೆ ಸರ್. ಸರ್, ಓಕೆ, ಕಾಂಗ್ರೆಸ್ ಪಕ್ಷದಲ್ಲೇ ಹಲವಾರು ಕಾಂಗ್ರೆಸ್ ನಾಯಕರ ವಿರೋಧವನ್ನ ಮಾಡ್ತಾ ಇದ್ದಾರೆ. ಈಗ ಹೇಳ್ಬೇಕಂದ್ರೆ ಇಲ್ಲಿನ ಒಂದು ಶಾಸಕರೇ ಇವಾಗ ವಿಮನಪ್ಪನವರು ಏನಾದ್ರೆ ಅವರು ಕೂಡ ಬಹಿರಂಗಕ್ಕೆ ಬರೋದಿಲ್ಲ, ಅಂತರಾಳವಾಗಿ ಅವರು ಕೂಡ ಕಾಂಗ್ರೆಸ್ಗೆ ವಿರೋಧ ಮಾಡಿ BJP ಸಪೋರ್ಟ್ ಮಾಡ್ತಾರೆ. ಹಾಗೆ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು 5-6 ಜನ ಹಾಲಿ ಮತ್ತು ಮಾಜಿ ಶಾಸಕರು ಎಲ್ಲರೂ ಒಟ್ಟಾಗಿ ಕೆ ಎಸ್ ಮುನಿಯಪ್ಪನವರನ್ನ ಸೋಲಿಸೋದಕ್ಕೆ ಅಖಾಡ ಸಿದ್ಧ ಮಾಡಿದ್ದಾರೆ ಅಂತಕ್ಕಂಥ ಮಾತು ಎಲ್ಲ ಕಡೆ ಓಡಾಡ್ತಾ ಇದೆ. ಅದಕ್ಕಾಗಿ ನಮ್ಗೆ ಕೆ ಎಚ್ ಮುನಿಯಪ್ಪ ಅವ್ರು ಒಂದು ಕಲ್ಲು, ಇದ್ರಲ್ಲಿ ಏನು ಡೌಟ್ ಅಲ್ಲ. ಇವತ್ತು ನಾಳೆ ಅಲ್ಲಿ 5 ಜನನು ML ಅವರು ಬರ್ತಾರೆ, ನಡೀತಾ ಇದೆ, ಸಿದ್ದರಾಮಯ್ಯದ DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ, ಇದು ಎಲ್ಲ ಸುಳ್ಳು. ಹೂವುಗಳು ಜನ ಹೊಟ್ಟೆವರಿಗೆ ಅವನು ಸೂಟ್ ಹಾಕ್ಬಿಟ್ಟೆ, ಅವನು ಏನೋ ಮಾಡ್ಬಿಟ್ಟ ಅಂತ ಜನಗಳಲ್ಲಿ ಇದು ಆಗ್ಬಿಟ್ಟು ಇದು ಆಗಿ ಇವತ್ತು ನಾಳೆ 5 ಜನನು ಆಚೆ ಬರ್ತಾರೆ. ವಿ ಮುನಿಯಪ್ಪ ಅವನ ಕಣ್ಣು ನಮ್ಗೆ ಕೆ ಎಚ್ ಮುನಿಯಪ್ಪ ಅವನ ಕಣ್ಣು, ಇದರಲ್ಲಿ ಏನ್ ತೊಂದರೆ ಇಲ್ಲ. ಇಲ್ಲಿ ಜನಗಳಲ್ಲಿ ಏನ್ ತೊಂದರೆ ಇಲ್ಲ, ಅವ್ರ ಪರ್ಸನಲ್ ಇರ್ಬೋದು, ಇವತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಇವತ್ತು ನಾಳೆ ಅವ್ರು ಕ್ಲಿಯರ್ ಆಗಿ ಬರ್ತಾರೆ. ಇನ್ನೂ ಸ್ವಲ್ಪ ಜನ ನಮ್ಮ ಜೊತೆ ಮಾತಾಡಿದ್ದಾರೆ, ಅವರು ಕೂಡ ಏನು ಯುವಕರು ಕೂಡ ಮಾತಾಡಿರುತ್ತೆ, ಅವ್ರನ್ನ ಮಾತಾಡ್ಸೋಣ. ಯಾವುದೇ ಒಂದು ಜಾಗದಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ಯಾರಾದ್ರೂ ಬಾಳ್ಬೇಕು ಅಂದ್ರೆ ಅಲ್ಲಿ ಶಾಂತಿ ಮುಖ್ಯ. ಶಾಂತಿ ಅಂತ ಬಂದ್ರೆ ನಮ್ಮ ಈ ಕ್ಷೇತ್ರ ಏನಿದೆ, ಇದುವರೆಗೂ ಯಾವುದೇ ರೀತಿ ಭೂಮುಖಗಳಾಗಿರ್ಬೋದು, ಯಾವುದೇ ಅಟ್ರಾಸಿಟಿ ಕೇಸುಗಳು ಇನ್ನೊಂದು ಮುಸ್ಲಿಂ ಅಂತ ಹೇಳಿ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಯಾವುದೇ ರೀತಿ ಗಲಾಟೆಗಳಿಲ್ಲ, ಈ ರೀತಿ ನಡ್ಸ್ಕೊಂಡ್ ಬರ್ತಿದ್ದಾರೆ ನಮ್ಮ ಕೆ ಎಚ್ ಮುನಿಯಪ್ಪಾಜಿ ಅವರು. ಅದನ್ನ ಬಿಟ್ಟು ಸೌಹಾರ್ದತೆ ಎಲ್ಲರೂ ಸಹಬಾಳ್ವೆಯಿಂದ ಬಾಳ್ತಾ ಇದ್ದಾರೆ ನಮ್ಮ ಒಂದು ಕ್ಷೇತ್ರಗಳಲ್ಲಿ. ಜೊತೆ ಡೆವಲಪ್ಮೆಂಟ್ ಅಂತ ಬಂದ್ರೆ ಈಗ ನಮ್ಮಲ್ಲಿ ಕನೆಕ್ಟಿವಿಟಿ, ಈಗ ಚಿಂತಾಮಣಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ರಸ್ತೆಗಳು ಸರಿ ಇರಲಿಲ್ಲ,
ಎರಡು ಎರಡು ತರ ಕನೆಕ್ಟಿವಿಟಿ ಇದೆ, ಒಂದು ರೈಲ್ವೆ ಕನೆಕ್ಟಿವಿಟಿ ಬಂದಿದೆ, ಇನ್ನೊಂದು ನ್ಯಾಷನಲ್ ಹೈವೇಸ್ ಬಂದಿದ್ದಾವೆ. ಈಗೆಲ್ಲ ಮಾಡಿದ್ದಾರೆ, ವೇಮ್ಗಲ್ ಹತ್ರ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದಾರೆ, ನರಸಾಪುರದ ಹತ್ರ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದಾರೆ, ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ನಾವು ಇದನ್ನೆಲ್ಲ ಗುರುತಿಸಬೇಕು. ಯಾರು ಮನ್ನಣೆ ಕೊಡೋಣ ನಾವು ಮನ್ನಣೆ ಕೊಡೋಣ ಅನ್ನೋದಕ್ಕಿಂತ ಈಗ ಇವ್ರು ಏನ್ ಮಾಡ್ಕೊಂಡು ಬಂದಿದ್ದಾರೆ ಇದನ್ನ ನಾವು ನೋಡ್ಬೇಕಾಗ್ತೈತೆ ಅಂತ ಹೇಳಿದ್ರು. ಈಗ ಹೊಸ ಮುಖ ಮುನಸ್ವಾಮಿ ಅವರು ಬಂದ ಮುನಸ್ವಾಮಿ ಅವರು ಈಗಾಗಲೇ ಏನು ಎಲ್ಲ ಕಡೆ ಪ್ರಚಾರವನ್ನು ಆರಂಭಿಸಿದ್ದಾರೆ. ಈಗ ಯೂತ್ ಆಗಿರ್ಬೋದು ಏನು ಬಿಲೋ 24 ಇದ್ದಾರೆ, ಎಲ್ಲರೂ ಕೂಡ ಬಿಜೆಪಿಗೆ ಮತ ಹಾಕ್ತಿವಿ ಮಾತಾಡ್ತಾರೆ. ಏರ್ ಸ್ಟ್ರೈಕ್ ಭಾರಿ ಒಂದು ಒಂದು ಕುತೂಹಲವನ್ನು ಉಂಟಾಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಹೇಳೋದಾದ್ರೆ ಬಿಜೆಪಿಗೆ ಹೆಚ್ಚಿನ ಒಂದು ಒಲವು ತೋರಿಸ್ತಾ ಇದ್ದಾರೆ ಜನ ಅಂತಕ್ಕಂಥದ್ದು. ಸರ್, ಈಗ ಕೃಷ್ಣಮೂರ್ತಿ ಅಲ್ಲ, ಈ ಕ್ಷೇತ್ರದ ತಾಲೂಕಿನ ಶಾಸಕರಾಗಿರೋರು, ಈ ತಾಲೂಕಿನ ಕ್ಷೇತ್ರದ ಶಾಸಕರಾಗಿರುವಂಥವ್ರು ಬಿಜೆಪಿ ಪಕ್ಷದವರಲ್ಲ, ಅವರು ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಸಿದ್ಧಾಂತಗಳು ಇಟ್ಕೊಂಡು ಹೋಗುವಂಥವ್ರು. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಬಿಜೆಪಿಗೆ ಎಮ್ಎಲ್ಎ ಎಲೆಕ್ಷನ್ ಬೀಳುವಂಥದ್ದು 1500 ಓಟ್ ಮಾತ್ರ ಬೀಳ್ತದೆ. ಇದು ನಮ್ಮ ತಾಲೂಕಿನಲ್ಲಿ ಯಾವುದೇ ಆದಂಥ ಬಿಜೆಪಿ ಪಕ್ಷಕ್ಕೆ ಒಲಿವಿಲ್ಲ, ಬಿಜೆಪಿಗೆ ನಾವು ಹಾಕೋದಿಲ್ಲ. ಇವರು ನಾವು ಯುವಕರಾಗಿದ್ದೀವಿ, ಯುವಕರಾಗಿ ಇವರಿಗೆ ದ್ರೋಹ ಮಾಡಿದ್ದಾರೆ ಹೊರತು ಮೋದಿ ನಮ್ಗೆ ಯಾವುದೇ ಥರ ಮಾಡಿಲ್ಲ. ಇವರು ಒಂದು ಕಾರ್ಪೊರೇಟರ್ ಆಗಿಬಿಟ್ಟು ಕಾರ್ಪೊರೇಟರ್ ಮುನಸ್ವಾಮಿ ಅನ್ನೋರು ಕಾರ್ಪೊರೇಟರ್, ಇವರು ನಮ್ಮ ಕೋಲಾರ ಕ್ಷೇತ್ರದ 7 ಗೆದ್ದಿರುವಂಥ ಸಂಸದರು, ಸಂಸದರಾಗಿ ನಮ್ಮ ಜಿಲ್ಲೆಯ ಅವರು ನಮ್ಮ ತಾಲೂಕಿನ ನಮ್ಮ ಊರಿನವರು ಆಗಿರೋದ್ರಿಂದ ಅವರು ಮಾಡಿರುವಂಥ ಅಭಿವೃದ್ಧಿ ಕೆಲಸ ತುಂಬ ಇದೆ. ಆದರೆ ನಾವು ಹೊಸಬ್ರನ್ನ ಮತ್ತೆ ನಾವು ಆಯ್ಕೆ ಮಾಡೋದಕ್ಕೆ ನಮ್ಮ 20 ನಾವು ಹಿಂದೆ ಹೋಗುವಂಥ ಅಭಿವೃದ್ಧಿಯಲ್ಲಿ ಹಿಂದೆ ಹೋಗ್ತೀವಿ ಅಂತ ನಮಗಾಗಿದೆ. ನಾವು ತಾಲೂಕಿನಲ್ಲಿ ಸಿದ್ದಗಡ ತಾಲೂಕಿನಲ್ಲಿ ವಿ ಮುನಿಯಪ್ಪ ಶಾಸಕರು ಏನಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದವರು, ಅವರು ಕಾಂಗ್ರೆಸ್ ಸಿದ್ಧಾಂತಗಳವರು, ಎಸ್ ಸಿ ಸಮುದಾಯಕ್ಕೆ ಏನಿದ್ರು ಅವ್ರು ನಾವು ಕಾಂಗ್ರೆಸ್ ಕಾಂಗ್ರೆಸ್. ದಯವಿಟ್ಟು ಇನ್ನೊಂದು ಏನಂದ್ರೆ ನಮ್ಮ ತಾಲೂಕಿನಲ್ಲಿ ಇರುವಂತ ಬಿಜೆಪಿ ಓಟ್ ಬಂದ್ರೆ 1000-2000 ಓಟ್ ಮಾತ್ರ ಬರ್ತದೆ, ಮಿಕ್ಕಿದ್ದೆಲ್ಲ ನಾವು ಕಾಂಗ್ರೆಸ್ ಏಕ್ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ಪಕ್ಷದವ್ರು ನಾವು. ಓಕೆ ಓಕೆ ಓಕೆ, ಇವರೆಲ್ಲ ಕೂಡ ಏನು ಕೆ ಎಸ್ ನಮ್ಮವ್ರ ಬಗ್ಗೆ ಓಟ್ ಮಾಡ್ತೀವಿ ಅಂತ ಹೇಳಿದ ಮಾತಾಡಿದ್ರೆ ಕ್ಷೇತ್ರದಲ್ಲಿ ಇವತ್ತು ಮೋದಿಯವರು ಏನೂ ಮಾಡಿಲ್ಲ, ಮೋದಿಯವರಂತೂ ಏನೂ ಮಾಡಿಲ್ಲ, ಅವರು ಸೈನಿಕರ ಇಟ್ಕೊಂಡಿದ್ದಾರೆ ವಿನಃ ಅವರು ಏನೂ ಮಾಡಿಲ್ಲ ನಮ್ಮ ದೇಶಕ್ಕೋಸ್ಕರ. ಇವತ್ತು ನಮ್ಮ ನಮ್ಮ ದೇಶದ ಹಣನೇ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಬೇಕಾದಂತಹ ಉದ್ಯಮಿಗಳಿಗೆ 1000-2000 ಕೊಟ್ಟರು. ಇವತ್ತು 1000-2000 ಕೊಟ್ಬಿಟ್ಟು ವಿದೇಶಗಳು ಕಳಿಸ್ಬಿಟ್ರು ನಮ್ಮ ದೇಶದ ರೈತರನ್ನೆಲ್ಲನೂ ಬೀದಿಗೆ ತಳ್ಬಿಟ್ರು. ಇದನ್ನ ಯಾರು ರೈತರು ಯಾರು ಕೇಳಕ್ಕಾಗ್ತಿಲ್ಲ. ಇವ್ರು ಕೇಳ್ತಿರೋದು ಇಲ್ಲಿ ಲೋಕಲ್ಲಿ ಅಂತ ಕೇಳ್ತಿದ್ದಾರೆ. ಅಲ್ಲಿ ಕೂತಿರುವಂತವನು ಈ ತರ ಥರ್ಡ್ ಕ್ಲಾಸ್ ಕೆಲಸ ಮಾಡ್ತಿದ್ದಾನೆ ಅವ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಎರಡನೇದು ಬಂದ್ಬಿಟ್ಟು ಇವತ್ತು ಯುವಕರು ಏನ್ ಹಾಳಾಗ್ ಹೋಗ್ತಿದ್ದಾರೆ ಅಂತಂದ್ರೆ ಸತ್ಯವಾಗ್ಲೂ ಹೇಳ್ತೀನಿ, ಯುವಜನತೆ ಹಾಳಾಗ್ತಿರೋದು ಅಂದ್ರೆ ಮೋದಿಯಿಂದಲೇ. 15 ಲಕ್ಷ ಅಕೌಂಟ್ ಹಾಕ್ತೀನಿ ಅಂದ್ರು ಹಾಕ್ಲಿಲ್ಲ. ಯಾಕಾಗ್ಲಿಲ್ಲ? ರಾಜ್ಯ ಸರ್ಕಾರ ಸರ್ಕಾರ ಬಂತು, ರಾಜ್ಯದಲ್ಲಿ ಸರ್ಕಾರ ಬಂದಾಗ ಮುಖ್ಯಮಂತ್ರಿಗಳಾಗ್ಬೋದು, ಯಾವುದೇ ಮುಖ್ಯಮಂತ್ರಿ ತಾನು ಅವ್ರು ಕೊಟ್ಟದಂತ ಏನು ಆಶ್ವಾಸನೆಗಳೇನಿದೆಯೋ ಅದರಲ್ಲಿ 50% ಆದರೂ ಜನರಿಗೋಸ್ಕರ ಮಾಡಿದ್ದಾರೆ. ಇವತ್ತು ಇವರು ಏನ್ ಮಾಡಿದ್ದಾರೆ, ಬಿಜೆಪಿಯವರು ಬಿಜೆಪಿ ಮುಖಂಡರುಗಳು ಅಲ್ಲಲ್ಲಿ ಅಂಬೇಡ್ಕರ್ ಫೋಟೋಗಳನ್ನು ಮುರಿದಾಕ್ತಿದ್ದಾರೆ, ಅಂಬೇಡ್ಕರ್ ಸಂವಿಧಾನವನ್ನು ಇಲ್ದಾರೆ ಮಾಡ್ತಿದ್ದಾರೆ. ಇದನ್ನ ಕೇಳೋರು ಯಾರು ಇಲ್ವಾ? ಅಂಬೇಡ್ಕರ್ ವಿಗ್ರಹಗಳನ್ನೆಲ್ಲ ಬೀಳಿಸ್ತಾ ಇದಾರಲ್ವ, ಇದನ್ನ ಮಾಡ್ತಾ ಇರೋದ ಬಿಜೆಪಿ ಸರ್ಕಾರದವರು. ಅಂತವ್ರಿಗೆ ನಾವು ಬಿಜೆಪಿ ಅವ್ರಿಗೆ ಓಟ್ ಕೊಡ್ಬೇಕಾ? ದಲಿತರಿಗೆ ಯಾರು ಇದಿಲ್ವಾ? ಪೋರುಷ ಇಲ್ವಾ? ದಲಿತರು ಯಾರು ರೋಷ ಇಲ್ವಾ? ಯಾರು ಅಷ್ಟೇ ಬಿಜೆಪಿ ಸರ್ಕಾರಕ್ಕೆ ಯಾರು ದಲಿತರು ಇವತ್ತು ಬಿಜೆಪಿ ಸರ್ಕಾರಕ್ಕೆ ಒಂದು ಓಟ್ ಹಾಕೋದಿಲ್ಲ. ಪ್ರಾಮಾಣಿಕತೆಯಿಂದ ಎಲ್ಲರೂ ಕಾಂಗ್ರೆಸ್ ಸರ್ಕಾರ 60 ಕಾಂಗ್ರೆಸ್ ಸರ್ಕಾರ ಆಳಿದೆ, 60 ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದೆ. ಆವತ್ತು ಒಂದೇ ಒಂದು ಟ್ರೈನ್ ಇತ್ತು, ಒಂದೇ ಒಂದು ಫ್ಲೈಟ್ ಇತ್ತು. ಇವತ್ತು 100 ಫ್ಲೈಟ್ಗಳಿದಾವೆ, 100 ಟ್ರೈನ್ಗಳು ಓಡಾಡ್ತಿದ್ದಾವೆ. ಇದಕ್ಕೆಲ್ಲ ಅಭಿವೃದ್ಧಿ ಮಾಡಿದ್ದಾರು ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ ಅಲ್ಲ. 5 ಬಂದಿದ್ದ ಬಿಜೆಪಿ ಸರ್ಕಾರ ನಾನ್ ಮಾಡ್ತೀನಿ ಅಂತ ಬಂದವರು ಇವತ್ತೇನು ಮಾಡಿದಿರಾ? ಯಾವ್ದೋ ನಮ್ಮ ಸೈನಿಕರು ಅಂತ ಅವರೆಲ್ಲ ಸೈನಿಕರು. ನಮ್ಮ ದೇಶದ ಮೇಲೆ ಪಾಕಿಸ್ತಾನದವರು ಯಾರೇ ಬರಲಿ ನಮ್ಮ ರಕ್ತ ಕುದಿಯುತ್ತೆ. ಪ್ರತಿಯೊಬ್ಬ ಯುವಕರಲ್ಲೂ ಅಷ್ಟೇ, ಪ್ರತಿಯೊಬ್ಬ ದೇಶಭಕ್ತರಲ್ಲೂ ಅಷ್ಟೇ ರಕ್ತ ಕುದಿಯುತ್ತೆ. ಮೋದಿ ಹೇಳಿದ್ರು ಅಷ್ಟೇ, ಹೇಳ್ತಿದ್ರು ಅಷ್ಟೇ, ಪಾಕಿಸ್ತಾನದನ್ನ ನಿರ್ಮಾಣ ಮಾಡಕ್ಕೆ ಸಿದ್ಧವಾಗಿರ್ತಾರೆ. ಇವರು ಏನು ಸಂವಿಧಾನ ವಿರೋಧಿ, ಬಿಜೆಪಿ ಸರ್ಕಾರಕ್ಕೆ ನಾವು ಮತ ಹಾಕೋದಿಲ್ಲ ಅಂತೇಳಿ ಮಾತಾಡ್ತಾರೆ. ಸರ್, ಮುನಸ್ವಾಮಿ ಬರ್ತಿದ್ರೆ ಕೆ ಎಸ್ ನಬ್ಬರು 7 ಗೆದ್ದಿದ್ದಾರೆ. ಈಗ ರಾಹುಲ್ ಗಾಂಧಿ ಹೇಳ್ತಿದ್ರೆ 72,000 ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೂ ಹಾಕ್ತೀವಿ 1 ಅಂತ ಮಾತು ಹೇಳ್ತಾರೆ. ಅದು ಇಷ್ಟು ಮಾತ್ರ ಸಾಧ್ಯ ಆಗುತ್ತೆ? ಜರ ಮತ್ತೆ ಕೆ ಜಿ ಎಸ್ ಜಿಲ್ಲಾ
ಗಿರೀಶ್ ಮೇಡಮ್ ಏಳು ಬಾರಿ ಸಫಲವಾಗಿ ಗೆಲ್ಲು ಬರ್ತಾನೆ ಇದ್ದಾರೆ, ಅವ್ರಿಗೆ ಸೋಲಿಲ್ಲ. ಯಾಕಂದ್ರೆ ನಾವೆಲ್ಲ ಹತ್ತನೇ ಇದ್ರೆ ಓಟ್ಗಳು, ನಾನು ನಾಲ್ಕು ಸಲದಿಂದ ಗಿರೀಶ್ ಮೇಡಮ್ ಗೆಲ್ಕೊಂಡ್ ಬರ್ತಾ ಇದ್ದಾರೆ. ಗೆಲ್ಕೊಂಡ್ ಏನ್ ಗೆಲ್ಕೊಂಡ್ ಬರ್ತಾ ಇದ್ರೆ ಅವ್ರಿಗೆ ಆಪೋಸಿಟ್ ಅನ್ನೋದಿಲ್ಲ, ಏನೇ ಮಾಡ್ಕೊಳ್ಳಿ ಯತ್ನೆ ಮಾಡ್ಕೊಳ್ಳಿ ಕೇಳೋರೆಲ್ಲ ಹೇಳೋರೆಲ್ಲ ಗೆಲ್ಕೊಂಡ್ ಬರ್ತಾನೆ. ಈಗ ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಒಂದು 5 ವರ್ಷ ಆಡಳಿತ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ದೇಶಕ್ಕಾಗಿ ಏನೇನು ಉಪಯೋಗ ಕೊಟ್ಟಿದ್ದಾರೆ, ಮತ್ತು ಸ್ವಚ್ಛ ಭಾರತ ಅಡಿಯಲ್ಲಿ ಶೌಚಾಲಯ, ನಮ್ಮ ಹೆಂಗಸರಾದರು ಪಾಪ ಹೆಣ್ಮಕ್ಳು ಸುಮಾರು 1 ಕಿಲೋಮೀಟರ್ ಆಚೆ ಹೋಗ್ಬೇಕಾಗಿತ್ತು, ಎಲ್ಲ ಆಚೆ ಹೋಗ್ಬೇಕಾದ್ರೆ 1 ಕಿಲೋಮೀಟರ್ ಆಚೆ ಹೋಗ್ಬೇಕಾಗಿತ್ತು. ಆಚೆ ಹೋದ್ರೂ ಅವ್ರಿಗೆ ಭಯ, ಅದು ಒಂದು 10 ನಿಮಿಷ ಅರ್ಧ ಗಂಟೆ ಕಾಯ್ಬೇಕಾಗಿತ್ತು ಅವರಲ್ಲಿ ನಾವು ಹೋಗಿ ಬರೋದಕ್ಕೆ. ಮನೆಯಲ್ಲಿ ಹೆಣ್ಮಕ್ಳು ಆಚೆ ಹೋದ್ರೆ ಬರೋಕ್ಕೆ ತಂದೆ ತಾಯಿ ಪ್ರಾಣಿ ಬೀಳ್ಕೊಂಡು ಕಾಯ್ತಾ ಇದ್ದಾರೆ, ಪಾಪ ನನ್ನ ಮಗಳು ಆಚೆ ಒಳಗೆ ಬರೋದು. ಅದೊಂದು ಕಾಟ ತಪ್ಪಿಸೋದಕ್ಕೆ ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡೋಕ್ಕೆ 15,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ರಿಲೀಸ್ ಮಾಡಿದ್ರು. ಮತ್ತೆ ಗ್ಯಾಸ್ ಉಜ್ವಲ ಗ್ಯಾಸ್ ಯೋಜನೆ ಹೇಳಿ, ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ತೋಪಿ ಸೌದೆ ತಗೊಂಡ್ಬರಕ್ಕೆ ಹೋಗ್ಬೇಕಾಯ್ತು. ಅವ್ರ ಪಾಪ ಊದಿ ಊದಿ ಮನೆಯಾಗ ಮಾಡಿ ಮಾಡಿ ಅವರು ಎಲ್ಲ ನಮ್ಮ ಮನೆ ಗಂಡಸಿ ಕಲ್ಸ್ಕೋಬೇಕಾದ್ರೆ ಟೈಮ್ ಸರಿ ಊಟ ಆಗ್ತಾ ಇರಲಿಲ್ಲ, ಅವಾಗ ಊದಿ ಊದಿ ಅವ್ರ ಕಾಲಾಗಿ ತಂದ್ಕೊಂಡು ಎಲ್ಲ ಶುರುವಾಗ್ತಾ ಇದ್ರು ಅಂತ ಇದೆ. ಅದನ್ನು ತಪ್ಪಿಸ್ಬೇಕು, ಅದನ್ನು ತಪ್ಪಿಸ್ಬೇಕಾಗಿತ್ತು, ಅದನ್ನು ತಪ್ಪಿಸ್ಬೇಕಾಗಿತ್ತು, ಅದನ್ನು ತಪ್ಪಿಸ್ಬೇಕಾಗಿತ್ತು. ಮತ್ತೆ ಇನ್ನೊಂದು ಸಾರಿ ಹೇಳ್ತಾರೆ ಕೇಜ್ ವಾದ ಇಲ್ಲ ಏನೋ ಅವ್ರ ಪ್ರಾಬ್ಲಮ್ಸ್ ಅವ್ರು ಹೇಳ್ಕೊಳ್ಳಿ. ಕೇಜ್ ಮನಪ್ಪ ಅವ್ರ ಸಾಧನೆ ಏನಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಅವರು ಆಸ್ತಿ ಮಾಡ್ಕೊಳ್ಳದೆ ಅವರ ಅಭಿವೃದ್ಧಿ, ಕೋಲಾರ ಜಿಲ್ಲೆಯಲ್ಲಿ ಅವ್ರಿಗೆ ಆಸ್ತಿ ಮಾಡ್ಕೊಳ್ಳದೆ ಅವ್ರ ಫ್ಯಾಮಿಲಿ ಆಸ್ತಿ ಮಾಡ್ಕೊಳ್ಳದೆ ಒಂದು ಅಭಿವೃದ್ಧಿ. ನಾವು ಆ ಆಸ್ತಿ ದಾಖಲೆಗಳೆಲ್ಲ ತೆಗೆದು ಎಲ್ಲ ದೂರುಗಳನ್ನು ನೀಡಿದ್ದೇವೆ, ಡಿಸಿ ನೀಡಿದ್ದೇವೆ, ಎಸ್ ಪಿ ನೀಡಿದ್ದೇವೆ, ತಹಸೀಲ್ದಾರ್ ನೀಡಿದ್ದೇವೆ, ಮತ್ತೆ ಎಲ್ಲಿಗ ಏನು ಇದಕ್ಕೆಲ್ಲ ನೀಡಿದ್ದೇವೆ. ನಾವು ಗುರುಮೀನಹಳ್ಳಿ ಒಂದೇ ಒಂದು ಊರಿನಲ್ಲಿ 410 ಎಕರೆ ಜಮೀನು ಇದೆ ಕೆ ಎಚ್ ಮುನಿಯಪ್ಪನವ್ರದ್ದು, ಅವ್ರದ್ದು ಸಂಬಂಧಿಕರದ್ದೆಲ್ಲ. ಮತ್ತೆ ರಿಯಲ್ ಎಸ್ಟೇಟ್ ಏನೋ ಏನೋ ಬೇಮ್ಗಲ್ ಅಲ್ಲಿ 60 ಎಕರೆ ಜಮೀನಿದೆ. ಮತ್ತೆ ಏನೋ ಕೊಡಗು ಕೊಡಗು ಅಲ್ಲೇ 400 ಎಕರೆ ಜಮೀನಿದೆ ಅವ್ರ ಹೆಂಡತಿ ಹೆಸರಲ್ಲಿ. ಅವರು ಗೆದ್ದು 7 ವರ್ಷಗಳಿಂದ ಅವರು ಆಸ್ತಿ ಮಾಡ್ಕೊಂಡಿದ್ದಾರೆ ಹೊರತು ಜನಗಳಿಗೆ ಯಾವುದೇ ರೀತಿ ಸಹಾಯ ಮಾಡಿಲ್ಲ, ಕೋಲಾರನ ಅಭಿವೃದ್ಧಿ ಮಾಡಿಲ್ಲ, ಕೋಲಾರ ನೀರು ತಗೊಂಬಂದಿದ್ದಾರೆ, ಗಲೀಜು ನೀರು ತಂದಿದ್ದಾರೆ. ಆದ ಕಾರಣದಿಂದ ಈ ಸಾರಿ ಕೋಲಾರ ಗಲೀಜಾಗಿದೆ. ಏನೋ ನಮ್ಮ ಎಸ್ ಸಿ ಎಸ್ ಟಿ ಅವ್ರಿಗೆ ಯಾವ ಥರ ಕಷ್ಟ ಪಡ್ತಾ ಇದಾರೆ ಅಂದರೆ, ಅವರು ರೈಲ್ವೆ ಮಿನಿಸ್ಟರ್ ಆದರೂ ಎಲ್ಲ ಆದರೂ ನಮಗೆ ಏನು ಅನುಕೂಲ ಮಾಡ್ಬೋದಾಗಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಕೊಟ್ಟು ಬಡವ್ರಿಗೆ ಈಗಲೂ ಪಾಪ ಬಡವರು ಒದ್ದಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಆ ಕೋಲಾರ ಗಲೀಜಾಗಿದೆ. ದಯವಿಟ್ಟು ಈ ಸಾರಿ ನರೇಂದ್ರ ಮೋದಿ ದೇಶಕ್ಕೆ ಏನು ಉಪಯೋಗ ಕೊಟ್ಟಿದ್ದಾರೆ, ನರೇಂದ್ರ ಮೋದಿ ನೋಡಿ ಮತ ಬಿಜೆಪಿಗೆ ಹಾಕಿ, ನರೇಂದ್ರ ಮೋದಿ ಪ್ರಧಾನಿ ಆದರೆ ಇಡೀ ದೇಶನೇ ಸುರಕ್ಷಿತವಾಗಿರುತ್ತೆ. ನರೇಂದ್ರ ಮೋದಿ ಪ್ರಧಾನಿ ಆದರೆ ದೇಶನೇ ಸುರಕ್ಷಿತವಾಗಿದೆ. ದೇಶದಲ್ಲಿರುವ ಜನಗಳು ನಿಮ್ಮದೇ ಆರಾಮಾಗಿ ಭವಿಷ್ಯ ಮಕ್ಕಳ ಭವಿಷ್ಯ ನಾನು ಸ್ಟೇಟ್ ಅಭಿವೃದ್ಧಿ ಚಾಣಿಗಿದ್ದ ಅಧ್ಯಕ್ಷರಾಗಿ ಅವರ ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ರೀಲರ್ಗಳಿದ್ದು ಇಲ್ಲಿ 3,500 ರೀಲರ್ ಬರೀ ಶಿಡ್ಲಗಡದಲ್ಲಿ ಅವ್ರು 25 ಕೋಟಿ ಸಹಾಯಧನ ಕೊಡ್ತಿದ್ದಾರೆ, ಇಂಟ್ರೆಸ್ಟ್ ಸಬ್ಸಿಡೀಸ್ ಕೊಟ್ಟಿದ್ದಾರೆ. ಅವ್ರು ಮಾಡಿದ ಕೆಲಸ ಯಾರು ಮಾಡಲಿಲ್ಲ ಹೇಳ್ತಾರೆ. ಯಾಕಂದ್ರೆ ಏಳು ಸಲ ಗೆದ್ಬಿಟ್ಟವ್ರು ಅದು ಬಿಟ್ಟವ್ರೆ ಸ್ವಾಮಿ ಅವ್ರಿಗೆ ಯಾರು ಗೊತ್ತಿಲ್ಲ. ಕಾರ್ಪೊರೇಟ್ ಆಗಿ ಕೋಟಿ ಅವರು ಹೊಡೆದವ್ರೆ ಅಂತ ಅವ್ರಿಗೆ ಕೊಡಿ ಅಂತ ಬಿಜೆಪಿ ಅವರು ಹೇಳ್ತಾರೆ. ಮೋದಿ ಅವ್ರು ಹೇಳ್ತಾರೆ ಉಲ್ಲಾದಲ್ಲಿ ನಡೀತಲ್ಲ, ಆ ಕಾರ್ ಬಂದು ಹೊಡೀತಲ್ಲ, ಆ ಕಾರ್ ಯಾರ್ದು ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ? 42-44 ಜನ ಸಿಪಾಯಿಗಳು ಜೊತೆ ಅವ್ರ ಹೆಂಗಸರು ಮಕ್ಕಳು ಗೋಳು ಇದಿರ್ತವೆ. ಮಣಿಶಂಕರ್ ಅವ್ರಿಗೆ ಏನ್ ಕೊಟ್ಟಿದ್ರು ಚಾಯ್ ವಾಲ ಅಂದಿದ್ರು. ಇವ್ರು ಬಂದಿದ್ರು ರಾಹುಲ್ ಗಾಂಧಿ ಬಂದಿದ್ದೆ ಚೌಕಿದಾರ್ ಅಂತ ಹೇಳಿದ್ರು. ನಾನ್ ಮಾಯಲ್ ಮರಾಠಿ ಅವರು ಜಾದೂಗರು ಎಲ್ಲ ಮಾಡೋದು ಎಲ್ಲ ಸುಳ್ಳು, ಹೇಳೋದು ಸುಳ್ಳು. ಮೊದ್ಲಿಂದ ನಮ್ಮಪ್ಪ ಅಲ್ಲಿ ಸೈಟ್ ಇರ್ತದೆ, ಗಲಾಟೆ ಇರ್ತದೆ. ನಮ್ಮಪ್ಪ ಏನೋ ಕಷ್ಟ ಬಿದ್ದು ಮನೆ ಕಟ್ತಾನೆ, ಮನೆ ಕಟ್ಬಿಟ್ಟು ಅವ್ರೇನು ವಯಸ್ಸಾಗಿರು ಸತ್ತೋಗ್ತಾರೆ. ನಾನು ಬಂದು ಅಲ್ಲಿ ಕೂತ್ಕೊಂಡು ಆ ಮನೆಯಲ್ಲಿ ರಾಜಭಾರ ಮಾಡಿದ್ರೆ ಯಾಕಾಗೋಲ್ಲ ರಾಜಭಾರ ಮಾಡೋದಕ್ಕೆ ಈ ತರ ಮಾಡಿ ಮಾಡಿದ್ದಾರೆ. ಈಗ ಗಾಂಧಿ ಮಹಾತ್ಮ ಗಾಂಧಿಯವರು ಇದಕ್ಕೆ ಪ್ರಾಣ ಕೊಟ್ಟು ದೇಶಕ್ಕೆ, ಇಂದಿರಾ ಗಾಂಧಿ ಕೊಟ್ಟರು, ರಾಜೀವ್ ಗಾಂಧಿ
ಕೊಟ್ರು, ಇವ್ರೇನ್ ಕೊಟ್ರು, ಎಲ್ಲ ಅವ್ರೆಲ್ಲ ಸೌಕರ್ಯ ಎಲ್ಲ ಸಹೂಲತ್ ಮಾಡಿದ್ದಾರೆ. ಬಂದು ಕೂತ್ಕೊಂಡು ಮಜಾ ಮಾಡ್ತಾರೆ. ಚೌಕಿದಾರ ದೇಶಕ್ಕೆಲ್ಲ ಚೌಕಿದಾರು ಅಂಬಾಡಿ ಅವ್ರಿಗೆ. ಅವರು ಅವ್ರ ಕೆಲ್ಸ ಕೊಡ್ಸಲ್ಲ ಆಗೋಲ್ಲ. ಇದೇ ಲಾಸ್ಟ್ ಅವ್ರದ್ದು. ದೇವರು ದೇವರಿದ್ದಾನೆ. ಅವರು ಸಿಪಾಯಿಗಳು ಫ್ಯಾಮಿಲಿ ಗೋಲ್ಡ್ ಕೈ ಅವ್ರು ಯಾವಾಗಲೂ ಸತ್ತೋಗ್ತಾರೆ. ಹೆಂಗೆ ಬ್ಲಾಸ್ಟ್ ಆಯ್ತು ಕಾರು, ಅದೇ ತರ ಇವರು ಬ್ಲಾಸ್ಟ್ ಆಗಿ ಸತ್ತೋಗ್ತಾರೆ. ಇವರು ಕೂಡ ಏನು ಬಿಜೆಪಿ ವಿರುದ್ಧವಾಗಿ ಮತ ಹಾಕ್ತೀವಂತ ನೇರವಾಗಿ ಈಗ ಏನು ಸಾಕಷ್ಟು ವಿಚಾರಗಳ ಬಗ್ಗೆ ಈ ಒಂದು ಗೂಡಿನ ಮಾರ್ಕೆಟ್ ಶಿಡ್ಲಘಟ್ಟ, ಈ ಒಂದು ಗೂಡಿನ ಮಾರ್ಕೆಟ್ ಏನು ದಕ್ಷಿಣ ಏಷ್ಯಾದಲ್ಲೇ ಕೂಡ ಅತ್ಯಂತ ದೊಡ್ಡ ಗೂಡಿನ ಮಾರ್ಕೆಟ್ ಅಂತ ಹೇಳ್ಬೋದು. ಇಲ್ಲಿನ ಒಂದು ಜನಪ್ರಿಯ ಈಗ ನಾವು ಮುಂದೆ ತಾಲೂಕು ಆಡಳಿತ ಕಚೇರಿ ಬಳಿ ಕೂಡ ಅಲ್ಲೊಂದು ಜನಗಳ ಬಗ್ಗೆ ಒಂದು ಅಭಿಪ್ರಾಯ ಅಲ್ಲಿವರೆಗೂ ಒಂದು ಶಾರ್ಟ್ ಬ್ರೇಕ್.